ಬಾಲಿವುಡ್ನಲ್ಲಿ ಶೇಕಡಾ 99% ಮಂದಿ ಡ್ರಗ್ನ ಸೇವಿಸ್ತಾರೆ, ನನಗೆ ಭದ್ರತೆ ಕೊಟ್ಟರೆ ಎಲ್ಲರ ಹೆಸರನ್ನ ಹೇಳ್ತೇನೆ ಅಂದಿದ್ದ ನಟಿ ಕಂಗನಾ ರನೌತ್ ಈಗ ಡ್ರಗ್ಸ್ ಪ್ರಕರಣ ತಿರುಗು ಬಾಣವಾಗಿದೆ. ಡ್ರಗ್ಸ್ ನಂಟು ಆರೋಪ ಸಂಬಂಧ ನಟಿ ಕಂಗನಾ ವಿರುದ್ಧ ತನಿಖೆಗೆ ಮಹಾರಾಷ್ಟ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. आपने जिसका घोंडा प्रदर्शन पूरे समाज के सामने पूरे देश के सामने किया है वो मानसिकता इसकी जिम्मेदार है और इस देश की बेटियां आपको माफ नहीं करेगी. संजय जी, आपने उन सब महिलाओं का शोषण करने वालों को सशक्तिकरण किया है, इस देश की बेटियां आपको माफ नहीं करेंगी. ये बग्गे प्रतिक्रिया महाराष्ट्र गृह सचिव अनिल देशमुख संदर्शन कंगना माजी प्रेसी ಅಧ್ಯಯನ ಸುಮನ್ ಹೇಳಿರುವ ಮಾತನ್ನ ಉಲ್ಲೇಖಿಸಿ ನಟಿ ಕಂಗನಾ ವಿರುದ್ಧ ಡ್ರಗ್ ಸೇವನೆ ಆರೋಪವನ್ನ ಹೊರಿಸಿದ್ದಾರೆ. ಅನಿಲ್ ದೇಶಮುಖ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಕಂಗನಾ, ನನ್ನನ್ನ ಡ್ರಗ್ ಪರೀಕ್ಷೆಗೆ ಒಳಪಡಿಸಿ, ನನ್ನ ಫೋನ್ ರೆಕಾರ್ಡ್ ಅನ್ನು ಪರೀಕ್ಷೆ ಮಾಡಿ, ನಾನು ಯಾವುದಾದರೂ ಡ್ರಗ್ ಪೆಡ್ಲರ್ ಗಳ ಜೊತೆಗೆ ಸಂಪರ್ಕದಲ್ಲಿ ಇದ್ದರೆ ನಾನು ತಪ್ಪನ್ನ ಒಪ್ಪಿಕೊಳ್ಳುತ್ತೇನೆ, ಅಲ್ಲದೆ ಶಾಶ್ವತವಾಗಿ ಮುಂಬೈಯನ್ನ ತೊರೆಯುತ್ತೇನೆ ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. आप ये नहीं कह सकते कि मैंने महाराष्ट्र की निंदा की. और संजय जी, मैं 9 सितंबर को आ रही हूँ. आपके लोग कह रहे हैं कि आप लोग मेरा जबड़ा तोड़ देंगे, आप लोग मुझे मार डालेंगे. आप लोग मुझे मारिए, क्यों? क्योंकि इस देश की जो मिट्टी है. ಕಂಗನಾ ರಣಾವತ್ ಮಾಜಿ ಗೆಳೆಯ ಅಧ್ಯಯನ 4 ವರ್ಷಗಳ ಹಿಂದೆ ಸಂದರ್ಶನವೊಂದರಲ್ಲಿ ಕಂಗನಾ ಡ್ರಗ್ಸ್ ತೆಗೆದುಕೊಳ್ತಾರೆ, ನನಗೂ ಡ್ರಗ್ಸ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ರು ಅಂತ ಹೇಳಿಕೆಯನ್ನ ನೀಡಿದ್ರು. ಈ ಸಂದರ್ಶನದ ವಿಡಿಯೋ ಈಗ ವೈರಲ್ ಆಗಿದ್ದು ಕಂಗನಾಗೆ ಕುತ್ತು ತಂದಿದೆ. ಶಿವಸೇನೆ ಜೊತೆಗೆ ಕಿತ್ತಾಟದ ನಡುವೆಯೂ ಕಂಗನಾ ಇಂದು ಮುಂಬೈಗೆ ಆಗಮಿಸುತ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಿಂದ ಆಗಮಿಸುತ್ತಿರುವ ಕಂಗನಾಗೆ ವೈ ಪ್ಲಸ್ ಭದ್ರತೆಯನ್ನು ನೀಡಲಾಗಿದೆ. ಮುಂಬೈಗೆ ಎಂಟ್ರಿ ಆಗ್ತಾ ಇದ್ದಂತೆ ಅವರನ್ನು ಕ್ವಾರಂಟೈನ್ ಮಾಡಲಾಗುತ್ತೆ.